ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಜಪ್ತಿ ಮಾಡಬೇಕು. ಸರಿಯಾದ ಟೈಮ್ ನೋಡಿ ನೀವು ಹೇಳಿದಾಗ ಮಾಡ್ತೀನಿ. ಇದು ಯಾರು ಬೇಡ ಅಂದ್ರು ಸರಿ, ಯಾರು ಅಡ್ಡ ಬಂದ್ರು ಸರಿ, ನಮ್ಮ ಮದುವೆ ನಡೆದೇ ನಡೆಯುತ್ತೆ ತುಳಸಿ. ನಮ್ಮ ಅಧ್ಯಕ್ಷರು ಲೋನ್ ಕೊಡ್ಸಿದ್ದಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬೇಡಿ ಸರ್, ನಾವು ಕಟ್ಕೊಂಡು ಹೋಗ್ತೀವಿ. ಶಿವರಾಜ್ ಅವರು ನಿಮಗೆ ಜಾಮೀನು ಕೊಡ್ಸಿದ್ದಾರೆ, ಅದಕ್ಕೆ ಈಗ ನೀವು ಅವ್ರಿಗೆ ಜಾಮೀನು ಕೊಡಿಸ್ತೀರಾ? ಹೀಗೆ ಮಾಡಿ ಗೌರ್ಮೆಂಟ್ಗೆ ಮೋಸ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇಷ್ಟು ದಿನ ನಿಮ್ಮನ್ನು ಬಿಟ್ಟಿದ್ದೇ ದೊಡ್ಡದು. ಮಿಸ್ಟರ್ ಶಿವರಾಜ್, ನೀವು ಮೊದಲು ಸೈನ್ ಹಾಕಿ ನೋಟಿಸ್ಗೆ. ನಿಮ್ಮ ಆಸ್ತಿ ಹೊಲ ಮನೆ ಎಲ್ಲ ಜಪ್ತಿ ಮಾಡ್ತೀವಿ. ಪೆನ್ ಕೊಡ್ರಿ ಅವರಿಗೆ ಸೈನ್ ಹಾಕ್ಲಿಕ್ಕೆ. ತಗೊಳ್ಳಿ. ಶಿವರಾಜು, ಯೋಚನೆ ಮಾಡೋ, ನಾನು ನೋಡ್ಕೋತೀನಿ ಮಾವಯ್ಯ. ಮಿಸ್ಟರ್ ಅಭಿ, ನಿಮ್ಮನ್ನು ಯಾವ ಕೆಲಸಕ್ಕೆ ಈ ಊರಿಗೆ ಕಳಿಸಿದ್ವೋ ಅದು ಮುಗೀತು. ಇನ್ಸ್ಪೆಕ್ಟರ್ ಬನ್ನಿ. ಶಿವು, ಇದಕ್ಕೂ ನನಗೂ ವಿಶ್ವ ಏನೋ ಇನ್ನೂ ಕೂತಿದ್ಯಾ? ಎದುರ ಮೇಲೆ ನಡೆಯೋ. ಅವ್ರನ್ನ ಯಾಕೆ ಬಸ್ಸಿದ್ದೀರಾ? ಸ್ವಲ್ಪ ಇರಿ, ನೀವು ಸುಮ್ಮನೆ ರೀ, ಎಡ ಮೇಲೆ. ಸರ್, ಯಾಕೆ ಗಂಡನ ಹಸೆ ಮನೆಯಿಂದ ಎಬ್ಬಿಸ್ತಾ ಇದ್ದೀರಾ? ಏನಾಯ್ತು ಇವಾಗ? ಶಿವು, ನೀವು ಮಾತಾಡ್ಬೇಡ. ನೀವು ತುಂಬ ಸಭ್ಯಸ್ತ, ಒಳ್ಳೆಯವನು ಅಂತ ತಿಳ್ಕೊಂಡಿದ್ವಿ. ಆದರೆ ನೀನು ಸರ್ಕಾರಕ್ಕೂ ಮೋಸ ಮಾಡಿ ಜಪ್ತಿಯಾಗಿರೋ ಜಮೀನ ನಮಗೆ ಬರ್ಕೊಟ್ಟು ನಮಗೂ ಮೋಸ ಮಾಡಿದೀಯಾ?
ದೊಡ್ಡ ಫ್ರಾಡ್ ಅಂತ ತಿಳ್ಕೊಂಡಿರ್ಲಿಲ್ಲ. ಏಯ್ ನೋಡ್ಕೊಂಡು ಮಾತಾಡು, ಯಾರ ಹತ್ರ ಮಾತಾಡ್ತಿದ್ದೀನಿ ನೀನು? ಕೆಂಪ ಕೆಂಪ ಸ್ವಲ್ಪ ಸುಮ್ಮನೆ ಇರು. ನೀ ಸುಮ್ಮನೆ ಇರು ಮಾವ. ಯಾರ್ರೀ ಯಾರ್ರೀ ಫ್ರಾಡ್? ಸುಮ್ಮನೆ ಇರು ಅಂತ ಹೇಳದ್ನಲ್ಲ, ತಿಳಿದೇನೋ ಮಾತಾಡ್ಬಿಟ್ಟ. ಇವನ್ ಪರವಾಗಿ ನಾನ್ ನಿಮ್ ಹತ್ರ ಕ್ಷಮೆ ಕೇಳಿ. ಅಲ್ಲಪ್ಪ, ಈಗ ತಾನೇ ಅಧಿಕಾರಿಗಳು ಬಂದು ನಿನ್ ಬಣ್ಣ ಬಯಲ್ ಮಾಡಿದ್ರಲ್ಲ, ಇನ್ಮೇಲೆ ನಮ್ಗೆ ನಿಮ್ ಸಂಬಂಧ ಬೇರೆ ಬೇಕಾ? ಏನ್ರಿ ಏನ್ರಿ ನಿಮ್ ನಾಟಕ? ನಿಮ್ ಅಣ್ಣ ತಂಗಿ ಪ್ರೀತಿ ನೋಡಿ ನೀವೆಷ್ಟು ಒಳ್ಳೆ ಜನ ಅನ್ಕೊಂಡಿದ್ವಿ. ನೀವ್ ಈ ರೀತಿ ನಾಟಕ ಆಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಗೊತ್ತಾಯ್ತು ನೀವೆಂತ ದೊಡ್ಡ ಮನ್ಸರು ಅಂತ. ನೋಡಿ ಬೀಗ್ರೆ, ಅವಸರ ಪಟ್ಟು ಮಾತಾಡ್ಬಿಡಿ. ಏನು ಮಾತಾಡೋದು ಬೇಡ ಅಣ್ಣ. ಏನು ಉಪಯೋಗ ಇಲ್ಲದ ಆಸ್ತಿ ಪತ್ರ ಯಾಕಣ್ಣ ತೆಗೆದು ಅವನ ಮುಖದ ಮೇಲೆ ಬಿಸಾಕಿ? ಸಂಪತ್ತು ರೂಮಲ್ ಪತ್ರ ಇದೆ, ತಗೊಂಬ ಹೋಗಿ. ಸರಿ ಬಾಬಾ. ಸರ್ ಸರ್ ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಹೀಗಾಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡೇ ಇರಲಿಲ್ಲ ಸರ್. ನೋಡಿ ಈ ಜಪ್ತಿ ವಿಷಯನ ನಾನು ಆದಷ್ಟು ಬೇಗ ಸರಿ ಮಾಡ್ತೀನಿ. ನಾನು ನಿಮಗೆ ಮಾತು ಕೊಟ್ಟ ಹಾಗೆ ನನ್ನ ಆಸ್ತಿ ನಿಮಗೆ ಕೊಡ್ತೀನಿ. ನನ್ನ ನಂಬಿ ಅಮ್ಮ, ದಯವಿಟ್ಟು ಅಮ್ಮ, ದಯವಿಟ್ಟು ನನ್ನ ನಂಬಿ. ನನ್ನ ಮಾತು ತಪ್ಪಲ್ಲ ಅಮ್ಮ. ನಿನ್ನ ನಾವು ನಂಬೋದಾ? ಛೀ, ನೀನಿಂತ ಕೆಲಸ ಮಾಡ್ತೀಯಾ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸರಿ ಕಣಪ್ಪ, ಇವತ್ತು ಹೋಗಿರೋ ಆಸ್ತಿನ ನೀ ತಗೊಂಡು ಬಂದು ನಮಗೆ ವಾಪಸ್ ಕೊಡ್ಬೋದು. ನಮ್ಮ ಬಂಧು ಬಳಗದ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಮೂರು ಕಾಸಿಗೆ ಹರಾಜ ಆಯ್ತಲ್ಲ, ಅದನ್ನ ವಾಪಸ್ ತಂದ್ಕೊಡ್ತೀಯ? ನಾನ್ ನಿಮ್ಮೇಲೆ ಇಟ್ಟಿರೋ ನಂಬಿಕೆ ಎಲ್ಲ ಒಡೆದ ಕನ್ನಡಿ ತರ ಚೂರ್ ಚೂರ್ ಆಗೋಯ್ತು. ಒಡೆದ ಕನ್ನಡಿನ ಮತ್ತೆ ಜೋಡಿಸಿಟ್ಕೊಂಡ್ರೆ ಮನೇಲಿ ಚೆನ್ನಾಗಿ ಕಾಣುತ್ತೆ ಅನ್ಕೊಂಡಿದ್ಯಾ? ಇಲ್ಲ, ಇಂಥ ಒಡೆದ ಕನ್ನಡಿ ಜೊತೆ ನನ್ ಮಗ ಬಾಳೋದ್ ಬೇಕಾಗಿಲ್ಲ. ಏ ವಿಶ್ವ, ಎದಳೋ ಮೇಲೆ. ನನ್ ಮಾತು ಕೇಳಿ ಅಮ್ಮ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಅಮ್ಮ. ಏ ವಿಶ್ವ, ಹೇಳ್ತೀಯ ಇಲ್ವಾ ನೀನು? ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ, ಸ್ವಲ್ಪ ಸುಮ್ಮನಿರಿ. ನಮ್ಮ ಶಿವರಾಜು ಸಾಲ ತಗೊಂಡು ದುಂದ್ವೆಚ್ಚ ಮಾಡಿಲ್ಲಮ್ಮ. ಊರಲ್ಲಿ ಕಷ್ಟ ಅಂತ ಬಂದವ್ರಿಗೆ ತನ್ನ ಆಸ್ತಿನ ಜಾಮೀನು ಮಾಡಿಸಿ ಲೋನ್ ಕೊಡಿಸಿದಾನಮ್ಮ ಅಷ್ಟೇ. ಈಗೇನು ನಿಮ್ಗೆ ಆಸ್ತಿ ಬೇಕು ತಾನೆ, ನನ್ನ ಆಸ್ತಿ ಕೊಡ್ತೀನಿ. ದಯವಿಟ್ಟು ಈ ಮದುವೆ ನಿಲ್ಲಿಸ್ಬೇಡಿ, ಇದು ನನ್ನ ಶಿವರಾಜು ಮರ್ಯಾದೆ ಪ್ರಶ್ನೆ. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ನನ್ನ ಆಸ್ತಿನೆಲ್ಲ ಬರ್ಕೊಡ್ತೀನಿ. ದಯವಿಟ್ಟು ಈ ಮದುವೆ ನಿಲ್ಲಿಸ್ಬೇಡಿ. ರೀ ನಿಲ್ಸಿ ಸಾಕು. ನಿಮ್ಮ ಮಳಿ ಮಯ ಏನಂತ ಇಡೀ ಊರಿಗೆ ಗೊತ್ತಾಯ್ತಲ್ಲ, ಜಮೀನು ಜಪ್ತಿ ಆಗುತ್ತೆ ಅಂತ ಗೊತ್ತಾಕೊಂಡೆ ಕೇಳಿದ ತಕ್ಷಣ ಸೈನ್ ಮಾಡ್ಕೊಟ್ಬಿಟ್ಟ. ಇವಂದೇ ಹೀಗಾದ್ಮೇಲೆ ಇನ್ನು ನಿಮ್ಮ ಜಮೀನಿನ ಯೋಗ್ಯತೆ ಏನಂತ ಯಾರಿಗೆ ಗೊತ್ತು? ರೀ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಏನಮ್ಮ ಮರ್ಯಾದೆಯಿಂದ ಮಾತಾಡ್ಬೇಕು? ನಿಮ್ ಮರ್ಯಾದೆ ಮದ್ವೆ ಮಂಟಪದವರೆಗೂ ಬಂದಿದೆಯಲ್ಲ, ಇನ್ನೂ ಏನ್ ಮರ್ಯಾದೆ ಕೊಡ್ಬೇಕು? ಏ ವಿಶ್ವ, ಈಗ ಹೇಳ್ತೀಯೋ ಇಲ್ವೋ ನೀನು?
ಶಿವರಾಜು